ನಾಳೆಯಿಂದ ಬೆಂಗಳೂರಿನಲ್ಲಿ ಆಫ್ ಲಾಕ್ಡೌನ್. ಏನಿದು ಆಫ್ ಲಾಕ್ಡೌನ್ ಅಂತೀರಾ? ಹಾಗಾದ್ರೆ ಈ ಸ್ಟೋರಿನ ಕೇಳಿ. ಬೆಂಗಳೂರು ಲಾಕ್ಡೌನ್ ಮುಂಚಿನ ಪರಿಸ್ಥಿತಿಗೆ ಯಥಾರೀತಿ ಮರಳಲಿದ್ದು ಅನ್ಲಾಕ್ ಪ್ರಕ್ರಿಯೆ ಜಾರಿಯಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ತಿಳಿಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಾಕ್ಡೌನ್ಗೆ ಮುಂಚಿತವಾಗಿಯೇ ಯಾವೆಲ್ಲ ಉದ್ಯಮ ವಲಯಗಳು ಲಾಕ್ ಇದ್ದವೋ ಅವುಗಳೆಲ್ಲ ಲಾಕ್ ಇರುತ್ತವೆ ಎಂದರು. ಸದ್ಯಕ್ಕೆ ಸಿನಿಮಾ, ಜಿಮ್, ಈಜುಕೊಳ, ಶಾಲೆಗಳು ತೆರೆಯದಂತೆ ಇರುವ ನಿರ್ಬಂಧ ಮುಂದುವರಿಯಲಿದೆ. 50% ಅನ್ಲಾಕ್ ಪರಿಸ್ಥಿತಿ ಇರಲಿದೆ. ಮಾರುಕಟ್ಟೆಗಳ ಪ್ರದೇಶದಲ್ಲಿ ಜನ ಸಂದಣಿಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು. 5-6 ಅಧಿಕಾರಿಗಳನ್ನು ಒಳಗೊಂಡ ಬೂತ್ ಮಟ್ಟದ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. ಕೋವಿಡ್ ಸೋಂಕು ಹರಡುವಿಕೆಯನ್ನ ತಡೆಗಟ್ಟುವುದರ ಜೊತೆಗೆ ಸೋಂಕಿತರಿಗೆ ಅಗತ್ಯವಿರುವ ಸೇವೆಯಲ್ಲೂ ನಿರತರಾಗಿರುತ್ತಾರೆ ಎಂದರು. ಒಂದು ವಾರ ಮನಸ್ಸಿಲ್ಲದ ಮನಸ್ಸಿನಿಂದ ಲಾಕ್ಡೌನ್ ಮಾಡಲಾಗಿತ್ತು. ಪ್ರತಿಪಕ್ಷ ಹಾಗೂ ಸಂಘ ಸಂಸ್ಥೆಗಳ ಸಲಹೆ ಮೇರೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಲಾಕ್ಡೌನ್ ಮಾಡಿದೆವು. ದೊಡ್ಡ ನಗರದಲ್ಲಿ ಜನ ಸಂಪಾದನೆ ಮಾಡಲಿಲ್ಲವೆಂದರೆ ಜೀವನ ನಡೆಸುವುದು ಕಷ್ಟ. ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಲು ಸಹಕರಿಸಬೇಕು. ಕೆಲವರು ಸ್ವಯಂ ನಿರ್ಬಂಧ ವಿಧಿಸಿಕೊಳ್ಳುತ್ತಿರುವುದು ಒಳ್ಳೆಯದು ಎಂದು ಹೇಳಿದರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಸಿರಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.